ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾದ್ರೆ ಏನೇನು ಮಾಡಬೇಕು, ಏನೇನು ಓದಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಲ್ಲದೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡೋಕ್ಕೆ ಇಂಜಿನಿಯರಿಂಗ್ ಓದಲೇಬೇಕಾ, ಬೇರೆ ಯಾವುದು ದಾರಿ ಇಲ್ವಾ, ಬೇರೆ ಕೋರ್ಸ್ನ ಮಾಡಿ ನಾನು ಇಂಜಿನಿಯರಿಂಗ್ ಆಗೋಕ್ಕಾಗಲ್ವಾ ಅನ್ನೋ ಪ್ರಶ್ನೆಗೆಲ್ಲ ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಹಾಗೆ ನೀವು ಸ್ವಲ್ಪ ಇನ್ಫಾರ್ಮೇಶನ್ನ ತಿಳಿಸ್ಕೊತೀರಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಕ್ಕೆ ಏನು ಓದಬೇಕು ಅನ್ನೋದ್ರ ಬಗ್ಗೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಶನ್ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಅವಾಗಲೇ ಹೇಳಿದಾಗಲೇ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡೋಕ್ಕೆ ಏನು ಓದಬೇಕು ಅಂತ ಫಸ್ಟ್ ಹೇಳ್ತಾ ಇದ್ದೀನಿ. ಫಸ್ಟ್ ಈಗ ನೀವು SSLC ಮುಗಿಸಿದ್ದೀರಾ, ನೆಕ್ಸ್ಟ್ ಏನು ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಈ ಪಾಯಿಂಟಿಂದ ನೋಡ್ಕೊಳ್ಳಿ. ಈಗ ನೀವು SSLC ಮುಗಿಸಿದ ತಕ್ಷಣ ನಿಮಗೆ ಎರಡು ಆಪ್ಷನ್ ಸಿಗುತ್ತೆ, PUC ಇಲ್ಲ ಡಿಪ್ಲೊಮೋ. ಇವೆರಡರಲ್ಲಿ ನೀವು ಒಂದನ್ನ ಮಾಡ್ಬೋದು. ನೀವೇನಾದರೂ PUC ಚಾಯ್ಸ್ ಮಾಡಿದ್ರೆ ಅದರಲ್ಲಿ ನೀವು ಯಾವ್ಯಾವ ಸಬ್ಜೆಕ್ಟ್ನ ತಗೋಬೋದು ಅಂತ ಅಂದರೆ PCMC, PCMS, PCME, PCMB ಇದಿಷ್ಟು ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ನೀವು PCMC, PCMS ಹಿಂಗೆಲ್ಲ ಅಂದರೆ ಏನು ಅಂತ ಕೇಳ್ಬೋದು. ಈಗ PCMC ಅಂದರೆ P ಅಂದರೆ ಫಿಸಿಕ್ಸ್, C ಅಂದರೆ ಕೆಮಿಸ್ಟ್ರಿ, M ಅಂದರೆ ಮ್ಯಾಥಮೆಟಿಕ್ಸ್, C ಅಂದರೆ ಕಂಪ್ಯೂಟರ್ ಸೈನ್ಸ್. ಅದೇ ಥರ PCMS ಅಲ್ಲಿ P ಅಂದರೆ ಫಿಸಿಕ್ಸ್, C ಅಂದರೆ ಕೆಮಿಸ್ಟ್ರಿ, M ಅಂದರೆ ಮ್ಯಾಥಮೆಟಿಕ್ಸ್, S ಅಂದರೆ ಸ್ಟ್ಯಾಟಿಸ್ಟಿಕ್. ಅದಲ್ದೇ PCME ನೀವು ಸೆಲೆಕ್ಟ್ ಮಾಡ್ಬೋದು. P ಅಂದರೆ ಫಿಸಿಕ್ಸ್, C ಅಂದರೆ ಕೆಮಿಸ್ಟ್ರಿ, M ಅಂದರೆ ಮ್ಯಾಥಮೆಟಿಕ್ಸ್, E ಅಂದರೆ ಎಲೆಕ್ಟ್ರಾನಿಕ್ಸ್. ಇಲ್ಲಿ ಅದಾದಮೇಲೆ PCMBಯಲ್ಲಿ ಸಹ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು B ಅಂದರೆ ಬಯೋಲಜಿ, ಇದಿಷ್ಟು ಆಪ್ಷನ್ ಇರುತ್ತೆ. ಇದರಲ್ಲೆಲ್ಲ ನೀವು ಗಮನಿಸ್ತಾ ಇರ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಏನಿದೆ ಇದೆಲ್ಲ ಕಾನ್ಸ್ಟೆಂಟ್ ಆಗಿದೆ, ಒಂದು ಸಬ್ಜೆಕ್ಟ್ ಮಾತ್ರ ಚೇಂಜ್ ಆಗ್ತಿದೆ. ಅದು ಯಾವ್ಯಾವ ಥರ ಅಂದರೆ ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಬಯೋಲಜಿ, ಈ ಥರ ಡಿಫ್ರೆಂಟ್ ಆಗ್ತಾ ಇದೆ. ನೀವು ಇದರಲ್ಲಿ ಯಾವುದಾದ್ರೂ ತೊಗೋಬೋದು. ಇದಿಷ್ಟು ಕೋರ್ಸಸ್ ಬಂದು 2 ಇಯರ್ಸ್ ಇರುತ್ತೆ, ಅಂದರೆ PUC ಅಂದರೆ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC, ಇದಿಷ್ಟನ್ನ ನೀವು 2 ಇಯರ್ಸ್ ಕಂಪ್ಲೀಟ್ ಮಾಡಬೇಕು. ಅದಲ್ಲದೆ ನೀವು 10th ಆದಮೇಲೆ PUC ಮಾಡಲ್ಲ, ನಾನು ಡಿಪ್ಲೊಮಾ ಮಾಡ್ತೀನಿ ಅಂತ ಅಂದರೆ ಅದನ್ನು ಸಹ ಮಾಡ್ಬೋದು. ನೀವು ಡಿಪ್ಲೊಮಾದಲ್ಲಿ ಏನು ತೊಗೋಬೇಕು ಅಂದರೆ ಕಂಪ್ಯೂಟರ್ ಸೈನ್ಸ್ ಅನ್ನೋದನ್ನ ತೊಗೋಬೇಕು, ಏಕೆಂದರೆ ನೀವು ಪರ್ಟಿಕ್ಯುಲರ್ ಆಗಿ ಸಾಫ್ಟ್ವೇರ್ ಇಂಜಿನಿಯರೇ ಆಗಬೇಕಂತ ಅಂದ್ಕೊಳ್ಳೋದ್ರಿಂದ ಕಂಪ್ಯೂಟರ್ ಸೈನ್ಸ್ ತೊಗೊಳ್ಳೋದ್ರಿಂದ ಯೂಸ್ ಆಗುತ್ತೆ. ಇದಲ್ಲದೆ ನೀವು ಬೇರೆನೂ ತೊಗೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಫೀಲ್ಡ್ಗೆ ಹೋಗ್ಬೋದು, ಬಟ್ ಇದು ಆ್ಯಕ್ಚುಯಲ್ ವೇ. ನೀವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಲೇಬೇಕು ಅಂತ ನಿಮ್ಮ ಗೋಲ್ ಇಟ್ಕೊಂಡಿದ್ದೀರಾ, ಮತ್ತೇನು ಬೇರೆದೆಲ್ಲ ಮಾಡಿ ಅದಕ್ಕೆ ಹೋಗ್ತೀರಾ? ಇದನ್ನ ಆ್ಯಕ್ಚುಯಲ್ ವೇ ಏನಿದೆ ಅದನ್ನ ಫಾಲೋ ಮಾಡ್ಬೋದು. ಡಿಪ್ಲೊಮೋ ಇನ್ CS ಅಂತ ಮಾಡಿದ್ರೆ ಅಲ್ಲಿ 3 ಇಯರ್ಸ್ ಇರುತ್ತೆ, ಅಂದರೆ ಡಿಪ್ಲೊಮೋ ಕೋರ್ಸ್ ಬಂದು 3 ಇಯರ್ಸ್, PUC ಬಂದು 2 ಇಯರ್ಸ್ ಇರುತ್ತೆ. ಆದರೆ ನೀವು ಡಿಪ್ಲೊಮೋ ಮಾಡಿದ ತಕ್ಷಣ ನೀವು ಜಾಬ್ಗೆ ಆಪರ್ಚುನಿಟೀಸ್ಗೆ ಟ್ರೈ ಮಾಡ್ಬೋದು, ಬಟ್ ಏನಪ್ಪಾ ಅಂದರೆ ಅಲ್ಲಿ ಸ್ಯಾಲ್ರಿ ಆಗಿರ್ಬೋದು ಇಲ್ಲ ಆಪರ್ಚುನಿಟಿ ಆಗಿರ್ಬೋದು ಕಡಿಮೆ ಇರುತ್ತೆ. ಈಗ ನೀವು 10th ಆದ ತಕ್ಷಣ ಏನೇನು ಮಾಡ್ಬೋದು ಅಂತ ಗೊತ್ತಾಯಿತು, PUC ಮತ್ತು ಡಿಪ್ಲೊಮೋ ನೆಕ್ಸ್ಟ್ ನೋಡೋಣ. ಇವಾಗ ನೀವು ಯೋಚನೆ ಮಾಡ್ತಿರ್ತೀರಾ, PU ಆದಮೇಲೆ ಏನು ಮಾಡಬೇಕು? ಈಗ ನಾನು PUನ ಸೆಲೆಕ್ಟ್ ಮಾಡಿದ್ದೀನಿ, PU ಆದಮೇಲೆ ಏನು ಮಾಡಬೇಕು ಅಂತ ಕೇಳೋದಾದರೆ, ಈಗ ನೀವು PUCನ ಮುಗಿಸ್ತಿದ್ದ ಹಾಗೇನೆ ನಿಮಗೆ ಅಲ್ಲಿ ನೀವು ಕೇಳಿರ್ತೀರಾ CET ಬರೀಬೇಕು, ನಾನು ನೆಕ್ಸ್ಟು ನಾನು ಇಂಜಿನಿಯರಿಂಗ್ ಮಾಡಬೇಕಂದ್ರೆ CET ಬರೀಬೇಕು ಅಂತ ಕೇಳಿರ್ತೀಯ. ಹೌದು, PUC ಮುಗಿಸಿದ ತಕ್ಷಣ ನೀವು ಅದು ಸೈನ್ಸ್ ಫೀಲ್ಡಲ್ಲೇ ಮುಗಿಸಿರ್ಬೇಕು. ಅದೇ ನಾನು ಆಗಲೇ ಹೇಳಿದಾಗಲೇ PCMC, PCMB, PCMS, PCMC ಇದಿಷ್ಟನ್ನಲ್ಲಿ ಯಾವುದಾದ್ರೂ ಒಂದು ನೀವು ಫೀಲ್ಡನ್ನು ಚೂಸ್ ಮಾಡಿ, ಅದರಲ್ಲಿ 2 ವರ್ಷ PUCನ ಮುಗಿಸಿದ್ಮೇಲೆ PUCಲಿ ಕೊನೆ ಎಂಡಿಂಗ್ ಏನಿರುತ್ತೆ ಅಂದರೆ ಸೆಕೆಂಡ್ PUCದು ನೀವು ಸೆಕೆಂಡ್ ಸೆಮ್ ಇರಬೇಕಾದ್ರೆ ಆಲ್ಮೋಸ್ಟ್ ಆಲ್ KCET ಅಂದರೆ ಕರ್ನಾಟಕ CET ಅಂತ ಹೇಳ್ತಾರೆ, KCET ಅಂದರೆ CET ರಿಜಿಸ್ಟ್ರೇಷನ್ ಎಲ್ಲ ಬಿಡ್ತಾರೆ. ನಿಮಗೆ ಕಾಲೇಜಿಂದನೇ ಇನ್ಫಾರ್ಮ್ ಮಾಡ್ಬೋದು, ಏನಾದ್ರೆ ನಿಮ್ಮ ಕಾಲೇಜ್ ಅವ್ರು ಇನ್ಫಾರ್ಮ್ ಮಾಡಲಿಲ್ಲ ಅಂದರೆ ನೀವೇ ತಿಳ್ಕೊಂಡು ಮಾಡಬೇಕಾಗತ್ತೆ. ಏಕೆಂದರೆ ಇದು ಇಂಪಾರ್ಟೆಂಟು, ನೀವು ಇಂಜಿನಿಯರಿಂಗ್ ಎಂಟರ್ ಆಗೋಕ್ಕೆ ಈ CET ಬರೆಯೋದು ಇಂಪಾರ್ಟೆಂಟು. ನೀವು ಕೇಳ್ಬೋದು CET ಮಾತ್ರ ನಾವು ಇಂಜಿನಿಯರಿಂಗ್ ಹೋಗೋಕ್ಕೆ ಸಾಧ್ಯನಾ ಅಂತ, ಇಲ್ಲ, CET ಒಂದು ಆಪ್ಷನ್ ಇದೆ. ಅದೇ ಥರ ಕಾಮೆಟ್ಕೆ ಅಂತಲೂ ಒಂದು ಎಕ್ಸಾಮ್ ಇದೆ, ಇದು ಎಂಟ್ರಿ ಲೆವೆಲ್ ಎಕ್ಸಾಮ್, ಇವೆರಡು ಬಂದು ಇದೆರಡರಲ್ಲಿ ಯಾವ್ದಾರ ನೀವು ಬರೆದ್ರೆ ನಿಮಗೆ ಇಂಜಿನಿಯರಿಂಗ್ಗೆ ಸಿಗುತ್ತೆ. ನೀವು ಎರಡನ್ನೂ ಬರಿಬೋದು, ಏಕೆಂದರೆ ಅಲ್ಲಿ ರ್ಯಾಂಕಿಂಗ್ ಬರುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಮಾಡ್ತಾರೆ, ಅಂದರೆ ಯಾವ್ಯಾವ ಕಾಲೇಜ್ ಸಿಗುತ್ತೆ ಅನ್ನೋದನ್ನೆಲ್ಲ ಅಲರ್ಟ್ ಮಾಡ್ತಾರೆ. ನೀವು ಎರಡೂ ಬರೆಯೋದ್ರಿಂದ ಯಾವುದರಲ್ಲಿ ರ್ಯಾಂಕಿಂಗ್ ಚೆನ್ನಾಗಿ ಬಂದು ಯಾವುದರಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತೆ ನೀವು ಅದರಿಂದ ಆಯ್ಕೆ ಮಾಡ್ಕೋಬೋದು. ಈಗ CET ಬರೆದ್ರಿ, ಕಾಮೆಂಟ್ಗೆ ಬರೆದ್ರಿ, ಅಲ್ಲಿ ಸೀಟ್ ನೀವು ಎಕ್ಸಾಮ್ಲೆಲ್ಲ ಪಾಸ್ ಆಗಿ ರ್ಯಾಂಕಿಂಗ್ ಬಂತು, ಆ ಸೀಟ್ ಅಲರ್ಟ್ ಆಯಿತು, ಕಾಲೇಜಿಗೆ ಜಾಯ್ನ್ ಆಗ್ತಿದ್ದೀರಾ. ಇದಿಷ್ಟು PUC ಆದಮೇಲೆ CET ಮೂಲಕ ಮಾಡುವಂಥದ್ದು. ಈಗ ಇಂಜಿನಿಯರಿಂಗ್ ಜಾಯ್ನ್ ಆದ್ರಿ ಅದು 4 ವರ್ಷ ಇರುತ್ತೆ, ಇಂಜಿನಿಯರಿಂಗ್ ಬಂದು 4 ವರ್ಷ ಇರುತ್ತೆ. ಅದಲ್ದೇ ನೀವು ಇಂಜಿನಿಯರಿಂಗ್ಗೆ ಹೋಗ್ಬೇಕಂತ ಏನಿಲ್ಲ, ಬೇರೆ ಫೀಲ್ಡಲ್ಲೂ ಮಾಡ್ಬೋದು.
ಈಕ್ವಲೆಂಟ್ ಡಿಗ್ರಿಲೂ ಮಾಡ್ಬೋದು. ಅದು ಯಾವ್ದಪ್ಪ ಅಂದ್ರೆ ಬಿ ಸಿ ಎ ಬಿ ಎಸ್ ಸಿ ಅಂತ ಹೇಳ್ತಾರೆ. ಬಿ ಸಿ ಎನು ಸಹ 3 ಇಯರ್ಸ್ ಇರುತ್ತೆ, ಬಿ ಎಸ್ ಸಿನೂ ಸಹ 3 ಇಯರ್ಸ್ ಇರುತ್ತೆ. ಇವೆರಡನ್ನು ಮಾಡೋದ್ರ ಮೂಲಕ ನೀವು ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋಗಿ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೀವು ವರ್ಕ್ ಮಾಡ್ಬೋದು. ಅದರಲ್ಲೂ ಬಿ ಎಸ್ ಸಿಲಿ ನೀವು ಪರ್ಟಿಕ್ಯುಲರ್ ಆಗಿ ಕಂಪ್ಯೂಟರ್ ಸೈನ್ಸ್ನೇ ತಗೋಬೇಕು, ಅಲ್ಲೂ ಸ್ಟ್ರೀಮ್ ಅಲ್ಲೂ ಕಂಪ್ಯೂಟರ್ ಸೈನ್ಸ್ನೇ ತಗೋಬೇಕು. ಇದಿಷ್ಟು ಪಿ ಯು ಸಿಯಿಂದ ನೀವು ಸೈನ್ಸ್ ತಗೊಂಡು ಮಾಡಬೇಕಾದಂತಹ ವಿಧಾನಗಳು. ನೆಕ್ಸ್ಟ್ ನೀವೇನಾದ್ರೂ ಡಿಪ್ಲೊಮೊ ತಗೊಂಡಿದ್ರೆ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಈಗ ಡಿಪ್ಲೊಮೊ ಮುಗ್ದಿದೆ, ಡಿಪ್ಲೊಮೊದಲ್ಲಿ ನೀವು ಬೇಕಾದಂತಹ ಸಿ ಎಸ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ನ ತಗೊಂಡಿರ್ತೀರಾ. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಇಲ್ಲೂ ಸಹ ಕೆ ಸಿ ಇ ಟಿ ಎಕ್ಸಾಮ್ ನ ಬರಿಬೇಕು, ಅಂದ್ರೆ ಡಿಪ್ಲೊಮೊ ಸಿ ಇ ಟಿ ಅಂತ ಕರೀತಾರೆ. ಇದನ್ನ ನೀವು ಬರಿಬೇಕಾಗತ್ತೆ. ಯಾವ ತರ ಪಿ ಯು ಲಿ ಸಿ ಇ ಟಿ ನ ಬರಿಬೇಕು ಅಂತ ಇವಾಗ ನೋಡಿದ್ರು, ಅದೇ ತರ ಡಿಪ್ಲೊಮೊದಲ್ಲೂ ಸಹ ಸಿ ಇ ಟಿ ನ ಬರಿಬೇಕಾಗತ್ತೆ. ಇದರಲ್ಲೂ ಸಹ ಸಿ ಇ ಟಿ ಲಿ ರ್ಯಾಂಕಿಂಗ್ ಬೇಸಿಸ್ ನಿಮ್ಗೆ ಸೀಟ್ ನ ಅಲರ್ಟ್ ಮಾಡ್ತಾರೆ, ಕಾಲೇಜ್ ಅಲರ್ಟ್ ಆಗುತ್ತೆ. ಅಗೇನ್ ಇಂಜಿನಿಯರಿಂಗ್ ಗೆ ಹೋಗ್ತೀರಾ, ಇಲ್ಲಿ 3 ಇಯರ್ಸ್ ಇಂಜಿನಿಯರಿಂಗ್ ಇರುತ್ತೆ. ಅಲ್ಲಿ ಪಿ ಯು ನೋಡಿದಾಗ 4 ಇಯರ್ ಇತ್ತು, ಇಲ್ಲಿ 3 ಇಯರ್ಸ್ ಇದೆ. ಇದರಲ್ಲಿ 3 ಇಯರ್ಸ್ ಇಂಜಿನಿಯರಿಂಗ್ ಮುಗಿದ್ಮೇಲೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು. ನೀವು ಕೇಳ್ಬೋದು ಇಲ್ಲೇ ಬರೀ 3 ಇಯರ್ಸ್ ಇದೆ ಅಂತ ನೀವು ಕೇಳ್ಬೋದು, ಯಾಕೆಂದ್ರೆ ಡಿಪ್ಲೊಮಾನ ನೀವು 3 ಇಯರ್ಸ್ ಓದಿರ್ತೀರಲ್ವಾ. ಅದಕ್ಕೋಸ್ಕರ ಇಂಜಿನಿಯರಿಂಗ್ ನ ಡೈರೆಕ್ಟ್ ಸೆಕೆಂಡ್ ಇಯರ್ ಎಂಟ್ರಿ ಕೊಡ್ತಾರೆ, ಅದಕ್ಕೋಸ್ಕರ 3 ಇಯರ್ಸ್ ಆಗುತ್ತೆ. ಅದಲ್ದೇ ನೀವೇನಾದ್ರೂ ಬಿ ಸಿ ಎ ಬಿ ಎಸ್ ಸಿ ಮಾಡಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಬಿ ಸಿ ಎ ಆಗಿರೋರು ಎಂ ಸಿ ಎ ಮಾಡ್ಬೇಕಾಗತ್ತೆ, ಅದು 3 ವರ್ಷ ಇರುತ್ತೆ. ಅಂದ್ರೆ ಬಿ ಸಿ ಎನು ಮಾಡಿ ನೀವು ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ಗೆ ಅಪ್ಲೈ ಮಾಡಿ ವರ್ಕ್ ಮಾಡ್ಬೋದು. ಬಟ್ ಏನಪ್ಪಾ ಅಂದ್ರೆ ಬಿ ಸಿ ಎ ಮಾಡಿರೋರ್ಗೆ ಕಡಿಮೆ ಅಪರ್ಚುನಿಟೀಸ್ ಇರುತ್ತೆ, ಅದಕ್ಕೋಸ್ಕರ ಬಿ ಸಿ ಎ ಮಾಡಿರೋರು ಎಂ ಸಿ ಎನ ಮತ್ತೆ ಮಾಡ್ತಾರೆ, ಅದು ಅಗೈನ್ 3 ವರ್ಷ ಇರುತ್ತೆ. ಇದು ಯಾವ್ದಕ್ಕೆ ಈಕ್ವೆಲ್ ಆಗುತ್ತೆ ಅಂದ್ರೆ ಇಂಜಿನಿಯರ್ಸ್ ಏನ್ ಇರ್ತಾರೆ ಅದ್ರದಕ್ಕೆ ಈಕ್ವೆಲೆಂಟ್ ಆಗುತ್ತೆ. ಇಂಜಿನಿಯರಿಂಗ್ ಮಾಡಿದಾಗ ಎಷ್ಟು ಆಪರ್ಚುನಿಟೀಸ್ ಬರ್ತಾ ಇದ್ರು, ಇಲ್ಲಿ ಎಂ ಸಿ ಎ ಮಾಡಿದ್ಮೇಲೆ ಅಷ್ಟು ಆಪರ್ಚುನಿಟೀಸ್ ಸಿಗುತ್ತೆ. ಆದ್ರೆ ಇಲ್ಲಿ ಬರುವಂತ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ 3 ಇಯರ್ಸ್ ಎಕ್ಸ್ಟ್ರಾ ಆಗುತ್ತೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಅದಾದ್ಮೇಲೆ ಆಫ್ಟರ್ ಬಿ ಎಸ್ ಸಿ ಇನ್ ಸಿ ಎಸ್ ಮಾಡಿದವರು ಸಹ ಎಂ ಎಸ್ ಸಿ ನ ಮಾಡ್ಬೋದು, ಇಲ್ಲಿ 3 ಇಯರ್ಸ್ ಆಗುತ್ತೆ. ಅವರು ಸಹ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು. ಇಲ್ಲೂ ಸೇಮ್ ಯಾವ ತರ ನಾನು ಬಿ ಸಿ ಎಲ್ ಹೇಳಿದೆ ಅದೇ ತರ ಬಿ ಎಸ್ ಸಿಲೂ ಆಗುತ್ತೆ. ಬಿ ಎಸ್ ಸಿ ಮಾಡಿದ ತಕ್ಷಣ ನೀವು ಇಂಜಿನಿಯರಿಂಗ್ ಫೀಲ್ಡ್ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಫೀಲ್ಡ್ಗೆ ಹೋಗ್ಬೋದು, ಬಟ್ ಅಲ್ಲೂ ಸಹ ಆಪರ್ಚುನಿಟೀಸ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಂ ಎಸ್ ಸಿ ಮಾಡ್ಕೊಂಡು ಬನ್ನಿ ಅಂತ ಆಲ್ಮೋಸ್ಟ್ ಅಲ್ಲೂ ರಿಕ್ವೈರ್ಮೆಂಟ್ ನ ಕೇಳ್ತಾರೆ. ಇದಿಷ್ಟು ಡಿಪ್ಲೊಮೊ ಪಿ ಯು ಸಿ ಮತ್ತೆ ಆಫ್ಟರ್ ಪಿ ಯು ಸಿ ಇಲ್ಲ ಆಫ್ಟರ್ ಡಿಪ್ಲೊಮೊ ಏನ್ ಮಾಡ್ಬೇಕಂತ ಇದಿಷ್ಟು ಮಾಹಿತಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಇಂಜಿನಿಯರಿಂಗ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜು, ಇಲ್ಲ ಬಿ ಸಿ ಎ ಬಿ ಎಸ್ ಸಿ ಮಾಡಿ ಅದರಿಂದ ಏನ್ ಅಡ್ವಾಂಟೇಜಸ್ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಏನಪ್ಪಾ ಅಂದ್ರೆ ಬಿ ಸಿ ಎ ಬಿ ಎಸ್ ಸಿಲಿ ನಿಮ್ಗೆ ಆಪರ್ಚುನಿಟೀಸ್ ಕಡಿಮೆ ಇರುತ್ತೆ, ಹೇಗೆ ನಿಮ್ಗೆ ಎಂ ಸಿ ಎ ಎಂ ಎಸ್ ಸಿ ಮಾಡುವಂತಹ ಅವಶ್ಯಕತೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೀವೇನಾದ್ರೂ ಪಿ ಯು ಲಿ ಸೈನ್ಸ್ ತಗೊಂಡು ಇಲ್ಲ ಡಿಪ್ಲೊಮೊ ತಗೊಂಡು ಡೈರೆಕ್ಟ್ ಇಂಜಿನಿಯರಿಂಗ್ ಎಂಟ್ರಿಗೆ ತಗೊಳ್ಳೋದಾದ್ರೆ ನೀವೇನ್ ಮಾಡ್ಬೋದು, ಈಗ ಈಕ್ವಲೆಂಟ್ ಅಂದ್ರೆ ಬಿ ಸಿ ಎ ಮಾಡೋ ಅಷ್ಟರಲ್ಲೇ ನಿಮ್ದು ಇಂಜಿನಿಯರಿಂಗ್ ಮುಗಿಯುತ್ತೆ, ಅಷ್ಟೇ ವರ್ಷ ಇರುತ್ತೆ, ಇಲ್ಲ 1 ವರ್ಷ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ಅಷ್ಟರಲ್ಲೇ ಮುಗಿಯೋದು ಮತ್ತೆ ಅದಷ್ಟರಲ್ಲೇ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು. ಅಕಸ್ಮಾತ್ ನೀವು ಬಿ ಸಿ ಎ ಮಾಡಿ ಇಲ್ಲ ಬಿ ಎಸ್ ಸಿ ಮಾಡಿ ನಿಮ್ಗೆ ಆಪರ್ಚುನಿಟೀಸ್ ಕರೆಕ್ಟ್ ಆಗಿ ಸಿಗ್ಲಿಲ್ಲ, ನೀವು ಬಿ ಸಿ ಎ ಬಿ ಎಸ್ ಸಿ ಮಾಡಿದ್ದೀರಾ, ಸ್ವಲ್ಪ ಹೈ ಕ್ವಾಲಿಫಿಕೇಶನ್ ಕೇಳ್ತಿದ್ದಾರೆ ಅಂದಾಗ ಏನಾಗುತ್ತೆ ಅಂದ್ರೆ ಅಗೇನ್ ಮತ್ತೆ ನೀವು ಓದಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಮತ್ತೆ ನಿಮ್ಮ ಟೈಮ್ ಅನ್ನ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ನೀವೇನಾದ್ರೂ ನಿಮ್ಮ ಕೆರಿಯರ್ ಆಪ್ಷನ್ ನ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಿದ್ರೆ ಇದ್ರ ಬಗ್ಗೆ ಎಲ್ಲ ನೀವು ಸಾಕಷ್ಟು ತಿಳ್ಕೊಂಡು ಅದ್ರ ಬಗ್ಗೆ ಒಂದ್ ಸ್ವಲ್ಪ ರಿಸರ್ಚ್ ಮಾಡಿ ನಿಮ್ಮ ಕೆರಿಯರ್ ಆಪ್ಷನ್ ನ ನೀವು ಚೂಸ್ ಮಾಡಿ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮ್ಗೇನಾದ್ರೂ ಈ ವಿಡಿಯೋದಲ್ಲಿನ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಧನ್ಯವಾದಗಳು.